ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ, ಸಿಂಪಲ್ಲಾಗಿ, ಗರಿ ಗರಿಯಾಗಿ ಸ್ವೀಟ್ ರೆಸಿಪಿ, ಕರ್ಚಿಕಾಯಿ ಸಂಕ್ರಾಂತಿ ಸ್ಪೆಷಲ್ಲಾಗಿ ಕರ್ಚಿಕಾಯಿ ಹೆಂಗೆ ಮಾಡೋದು ಅಂತ ತೋರ್ಕೊಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಈ ತಿಂಗಳಲ್ಲಿ ಅಂದರೆ ಸಂಕ್ರಾಂತಿ ನ್ಯೂ ಇಯರ್ ಆಗಿ ಫಸ್ಟ್ ಬರುವಂಥ ಸಂಕ್ರಾಂತಿ ಹಬ್ಬಕ್ಕೆ ನಾವು ತುಂಬಾ ವೆರೈಟಿಯಾಗಿ ಸ್ವೀಟ್ ರೆಸಿಪಿನ ಮಾಡ್ತೀವಿ. ಅದರಲ್ಲಿ ಇದು ಒಂದು ಕೂಡ ಕರ್ಚಿಕಾಯಿ. ಕರ್ಚಿಕಾಯಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ನಾನು ಯಾವುದೇ ಥರದ ಕೊಕೊನೆಟ್ನ ಯೂಸ್ ಮಾಡಿಲ್ಲ, ಒಣಗಿರೋದಾಗಲಿ ಹಸಿದಾಗಲಿ ಯಾವುದೇ ಥರದ ಯೂಸ್ ಮಾಡಿಲ್ಲ. ಅಂದರೆ ಆರೋಗ್ಯಕರವಾಗಿರುವಂಥ ಬೆಲ್ಲ, ಎಳ್ಳು ಮತ್ತು ಶೇಂಗಾ ಪುಡಿನ ಮಾಡಿ ಈ ಥರ ನಾವು ಈಸಿಯಾಗಿ ಗರಗರೆಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಕರ್ಚಿಕಾಯಿ ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವೀಡಿಯೋ ತುಂಬ ಬರ್ತಾವು. ವೀಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ, ಜಾಸ್ತಿ ಟೈಮ್ ತೊಗೊಳೋದಲ್ಲ. ಒಬ್ಬರೇ ಕೂಡ ಇದನ್ನು ನಾವು ಸುಲಭವಾಗಿ ತಿನ್ನಬೇಕು ಅಂತಂದಾಗ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಹಬ್ಬಕ್ಕೆ ಯಾವುದೇ ಥರದ ಹಬ್ಬ ಬಂದರೆ ಈ ಥರ ಒಂದು ಕರ್ಚಿಕಾಯಿನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳು ಕ್ರಿಸ್ಪಿಯಾಗಿರೋದನ್ನು ಇಷ್ಟಪಡ್ತಾರೆ ಅಲ್ವಾ? ಹಾಗಾಗಿ ಕ್ರಿಸ್ಪಿಯಾಗಿರುವಂಥ ಕರ್ಚಿಕಾಯಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜ ಅಂದರೆ ಶೇಂಗಾ ಕಾಳು. ಈ ಥರ ನಾನು ಕಾಳನ್ನು ತೊಗೊಂಡಿದ್ದೀನಿ. ಕಾಳು ತೊಗೊಂಡು ಹುರಿಲಿಕ್ಕೆ ಒಂದು ಬಟ್ಲಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟು ನಿಮಗೆ ಅನುಕೂಲಕ್ಕೆ, ಅಂದರೆ ನಿಮಗೆ ಒಬ್ಬೊಬ್ಬರು ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಕಡಿಮೆ ತಿಂತಾರಲ್ವ, ಇದು ಅರ್ಧ ಬಟ್ಲ ಆದರೆ ಕರೆಕ್ಟಾಗಿ ಬರುತ್ತೆ. ಒಂದು ಅರ್ಧ ಬಟ್ಲ ನಾನು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಬಟ್ಲ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನು ಗಸಗಸೆ, ಒಂದು ಟೇಬಲ್ ಸ್ಪೂನು ಬಿಳಿ ಎಳ್ಳು, ಎರಡು ಟೇಬಲ್ ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ. ಎರಡರಿಂದ ಮೂರು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ತೊಗೊಂಡಿದ್ದೀನಿ. ನಂತರ ಇಲ್ಲಿ ತವಣ್ಣ ಮೊದಲೇ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ಶೇಂಗಾ ಕಾಳು ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಚೆನ್ನಾಗಿ ಹುರಿದ್ರೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಸಿಪ್ಪೆ ಸಮೇತ ಇರುತ್ತಲ್ವ ಶೇಂಗಾ ಕಾಳು, ಅದನ್ನು ಈ ಥರ ಚೆನ್ನಾಗಿ ಹುರ್ಕೊಂಡಾದಮೇಲೆ ನೀವು ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ಅದು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಆ ಥರ ಬ್ಯಾಳಿ ಬಿಚ್ಚಿ ಇಟ್ಕೊಂಡಿರುವಂಥ ಬ್ಯಾಳಿನೇ ತೊಗೊಂಡು ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಹಿಟ್ಟು ಕಲಸಲಿಕ್ಕೆ ಹಾಕ್ತಾ ಇದ್ದೀನಿ. ಒಂದು ಬಟ್ಲ ಹಿಟ್ಟು ಅಂದರೆ ಮೈದಾ ಹಿಟ್ಟು, ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಹಾಗಾಗಿ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದು ಸರ್ತಿ ಡ್ರೈ ಹಿಟ್ಟನ್ನು ಕಲಸಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಚೂರು ಚೂರಷ್ಟು ನೀರು ಹಾಕ್ಕೊಂಡು ಹಿಟ್ಟು ಅಂದರೆ ಚಪಾತಿ ಪೂರಿಗೆ ನಾವು ಎಷ್ಟು ಇತ್ತು ಗಟ್ಟಿನೂ ಅಲ್ಲ ಅಷ್ಟು ತೆಳುವು ಅಲ್ಲ, ಮೀಡಿಯಮ್ದಲ್ಲಿ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀನಿ. ನಡಕ ಸ್ವಲ್ಪ ಸ್ವಲ್ಪ ನೋಡಿ, ಇವಾಗ ಗ್ಯಾಸ್ ಮೇಲೆ ನಾನು ಶೇಂಗಾ ಕಾಳನ್ನ ಹುರಿಲಿಕ್ಕೆ ಇಟ್ಕೊಂಡಿದ್ದೀನಿ ಅಲ್ವಾ, ಅದು ಒಂದೇ ಸೈಡಲ್ಲಿ ಹೊತ್ಬಿಡುತ್ತೆ. ಹಾಗಾಗಿ ಹೊತ್ತಬಾರ್ದು, ಅಂದರೆ ಕಪ್ಪಾಗಿ ಇರಬಾರ್ದು. ಕಪ್ಪಾಗಿದ್ದರೆ ಅದೇ ಸ್ಮೆಲ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗಿರಬೇಕು. ಆ ಥರ ನಾವು ಚೆನ್ನಾಗಿ ಕೈ ಆಡಿಸ್ತಾನೆ ಹುರಿದ್ಕೊಳ್ಬೇಕು. ಸಣ್ಣ ಉರಿ ಇಟ್ಕೊಂಡು ಹುರಿದ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದು ಕೂಡ ನಾನು ಕಲಸಿ ಇಡ್ತಾ ಇದ್ದೀನಿ ಹಿಟ್ಟನ್ನು. ನೋಡಿ ಇದಿಷ್ಟು ಇದ್ದರೆ ಸಾಕು. ಇವಾಗ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅದು ನೆನಿಬೇಕು ಅದು ಇದು ಅಂತೇನಿಲ್ಲ, ಕಲಸಿದ ಕೂಡಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ಈ ಥರ ಕೆಂಪಗಾಗಿ ಫ್ರೈ ಆದರೆ ಸಾಕು. ಇವಾಗ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಆರಬೇಕು ಕಂಪ್ಲೀಟಾಗಿ, ಪೂರ್ತಿಯಾಗಿ ಆರಬೇಕು. ಇದನ್ನು ಆರಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಒಂದೊಂದು ಏನಾದರೂ ಕಪ್ಪಾಗಿ ಇರುತ್ತಲ್ವ, ಒಂದೊಂದು ಬ್ಯಾಳಿ ಹೊತ್ತು ಬಿಟ್ಟಿರ್ತದೆ, ಅದನ್ನು ತೆಗೆದುಬಿಟ್ಟು ನಂತರ ಉಳಿದಿರೋದನ್ನು ಹಾಗೆ ಆರಲಿಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಅದೇ ತವ ಅಂದರೆ ಕಾದಿರುವಂಥ ತವಾದ ಮೇಲೇ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಬೇಕು. ಅಂದ್ರೇ ಚೆನ್ನಾಗಿರುತ್ತೆ. ಯಾವುದೇ ಥರದ ನಾವು ಕರ್ಚಿಕಾಯಿ ಆಗಿರ್ಬೋದು ಸ್ವೀಟ್ ರೆಸಿಪಿಗೆ ಈ ಥರ ಬಿಳಿ ಎಳ್ಳು ಅಥವಾ ಗಸಗಸೆನ ಹಾಗೆ ಹಾಕ್ಕೊಳ್ಬಾರ್ದು, ಸ್ವಲ್ಪ ಬಿಸಿ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ, ಇದು ಕೂಡ ನೋಡಿ ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಇದು ಹೊತ್ಬಿಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಕಾದಿರುವ ತವೆಯಲ್ಲಿನೇ ಇದು ಬೇಗನೆ ಕೆಂಪಗಾಗಿಬಿಡತ್ತೆ. ನಂತರ ಇವಾಗ ಎರಡು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ಅದು ಕೂಡ ಆರಬೇಕು. ಇವಾಗ ಕಡಲೆ ಬೀಜ ಆರಿದೆ ನೋಡಿ, ಈಗ ಮಿಕ್ಸರ್ ಜಾರ್ದೊಳಗೆ ಹಾಕ್ತಾ ಇದ್ದೀನಿ.
ತುಂಬಾ ಈಸಿಯಾಗಿ ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಕಡಲೆ ಬೀಜ ಹಾಕೊಂಡಾದಮೇಲೆ ಬೆಲ್ಲ ಕೂಡ ನಾನು ಹಾಕ್ತಾ ಇದ್ದೀನಿ. ಮಿಕ್ಸರ್ ಜಾರಲ್ಲೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇವಾಗ 2-3 ಏಲಕ್ಕಿ, ನೋಡಿ 2-3 ಏಲಕ್ಕಿ ಹಾಕೊಂಡಾದಮೇಲೆ ಇವಾಗ ಇದನ್ನು ಕ್ಲೋಸ್ ಮಾಡಿ ನಾವು ಒಂದೇ ಸರ್ತಿನೇ ತಿರುಗಿಸ್ಕೊಳ್ಬಾರ್ದು. ಸ್ವಲ್ಪ ಆನ್ ಸ್ಟಾಪ್ ಮಾಡ್ತಾ ಇರಬೇಕು. ಅಂದರೆ ಸ್ವಲ್ಪ ತಿರುಗಿಸ್ಕೊಂಡು ಮತ್ತೆ ಸ್ಟಾಪ್ ಮಾಡಿ, ಮತ್ತೆ ತಿರುಗಿಸ್ಕೊಂಡು ಮತ್ತೆ ಸ್ಟಾಪ್ ಮಾಡಿ, ಆನ್ ಸ್ಟಾಪ್ ಮಾಡಿ ಒಂದು 3-4 ರೌಂಡು ತಿರುಗಿಸ್ಕೊಂಡ್ರೆ ಸಣ್ಣದಾಗಿ ಪೌಡರ್ ಗತ್ತೆ ಬರುತ್ತೆ. ಮೇನ್ ಇರೋದು ಇದನ್ನು ನೋಡಿ, ಯಾವುದೇ ಥರದ ನಮ್ಗೆ ಹೋಳಿಗೆಗೂ ಬೇಕಾದರೆ ನಾವು ಇದೇ ಥರ ಸಣ್ಣದಾಗಿ ಮಾಡ್ಕೋಬೇಕು. ಕರ್ಚಿಕಾಯಿಗೂ ಕೂಡ ಇದೇ ಥರ ಸಣ್ಣದಾಗಿನೇ ಇರಬೇಕು. ಅಂದ್ರೇ ಹೋಳಿಗೆ ಕೂಡ ಮಾಡುವಾಗ ಹರಿಯಂಗಿಲ್ಲ, ಮತ್ತು ಕರ್ಚಿಕಾಯಿ ಕೂಡ ಎಣ್ಣೆಯಲ್ಲಿ ಹಾಕಿದರೆ ಬಾಯಿ ಬಿಟ್ಕೊಳ್ಳೋಂಗಿಲ್ಲ, ಅಂದರೆ ಎಲ್ಲ ಬಿಟ್ಕೊಂಡು ಎಲ್ಲ ಹೊರಗಡೆ ಬಂದುಬಿಡತ್ತಲ್ವ, ಆ ಥರ ಏನೂ ಆಗಂಗಿಲ್ಲ. ನೋಡಿ ಈ ಥರ ಪೌಡ್ರ್ ಗತ್ತೆ ಮಾಡ್ಕೋಬೇಕು. ಅಂದರೆ ನಾವು ಒಂದೇ ಸರ್ತಿನೇ ತಿರುಗಿಸ್ಕೊಂಡ್ಬಿಟ್ರೆ ಒಂದೊಂದು ಕಾಳು ಸಣ್ಣಾಗಿಬಿಡುತ್ತೆ, ಒಂದೊಂದು ಕಾಳು ಹಾಗೆ ಉಳ್ಕೊಂಡ್ಬಿಡತ್ತೆ. ನಂತರ ನೋಡಿ ಈ ಥರ ಪೌಡ್ರ್ ಗತ್ತೆ ಮಾಡ್ಕೊಳ್ಳಿ. ನಂತರ ಇವಾಗ ಹುರಿದಿರುವಂಥ ಗಸಗಸೆ ಮತ್ತು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ಇದಕ್ಕೆ. ನೋಡಿ ಇವಾಗ ಇದಿಷ್ಟು ಇವಾಗ ಸ್ಟಾಪ್ ಮಾಡಲಿಕ್ಕೆ ರೆಡಿ ಆಯಿತು. ನೋಡಿ ಇವಾಗ ಶೇಂಗಾಕಾಯ್ದ ಪುಡಿ ರೆಡಿ ಆಯಿತು. ನಂತರ ಇವಾಗ ನಾನು ಬೇಕಾಗುವಂಥ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ. ಅಂದರೆ ಕರ್ಚಿಕಾಯಿಗೆ ಏನೇನು ಬೇಕಾಗತ್ತೆ ಅದನ್ನೆಲ್ಲ ಒಂದು ಬಟ್ಟಲಲ್ಲಿ ನೀರು ತೊಗೊಂಡಿದ್ದೀನಿ. ಹಾಗೆ ಹಚ್ಚಲಿಕ್ಕೆ ಸ್ವಲ್ಪ ಸಪ್ರೇಟಾಗಿ ಹಿಟ್ಟು ತೊಗೊಂಡು ಇಟ್ಕೊಂಡಿದ್ದೀನಿ, ಮೈದಾ ಹಿಟ್ಟು. ಹಾಗೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ನಂತರ ಎಣ್ಣೆ ಕೂಡ ಕಾಯಲಿಕ್ಕೆ, ಕರೀಲಿಕ್ಕೆ ಎಷ್ಟು ಬೇಕಾಗತ್ತೋ ಅಷ್ಟೇ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಸೈಡಲ್ಲಿ ಇನ್ನೊಂದು ಜಾರು ಮತ್ತು ಇನ್ನೊಂದು ಪ್ಲೇಟನ್ನು ಇಟ್ಕೊಂಡಿದ್ದೀನಿ. ಹಾಗೆ ಲಟ್ಟನ್ಗೆ ತೊಗೊಂಡಿದ್ದೀನಿ. ಇದಿಷ್ಟು ಇದ್ರೆ ಸಾಕು. ನೋಡಿ ಇವಾಗ ಹಿಟ್ಟು ಒಂದು ಸರ್ತಿ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಈ ಥರ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆಯನ್ನು ಮಾಡಿ ಇಡ್ತಾ ಇದ್ದೀನಿ. ನೋಡಿ ಒಂದು 20 ಕರ್ಚೆಕಾಯಿ ಆಗುತ್ತೆ ಇದರಲ್ಲಿ. ಅಂದರೆ 1 ಕಪ್ಪು ಹಿಟ್ಟಿಗೆ 1-20 ಸಣ್ಣ ಸೈಜಲ್ಲಿರುವಂಥ ಕರ್ಚಿಕಾಯಿ 1-20 ಆಗ್ತವು. ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಮಾಡಿ ಇಟ್ಕೊಂಡು ನಂತರ ಇಲ್ಲಿ ಗೋಲ್ಕ ಮಾಡಿ ಇಡ್ತಾ ಇದ್ದೀನಿ. ನೋಡಿ ನೋಡಿ ಈ ಥರ ನೋಡಿ. ಯಾರಾದರೂ ಅಂದರೆ ಕರ್ಚಿಕಾಯಿ ಒಬ್ಬೊಬ್ರು ತುಂಬಾ ಇಷ್ಟ ಇರುತ್ತೆ ಅಲ್ವಾ, ಅವಾಗ ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ನಂತರ ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಅಲ್ವಾ, ಹಚ್ಚಲಿಕ್ಕೆ ಬೇರೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಅಂದರೆ ಮೈದಾ ಹಿಟ್ಟು. ನೋಡಿ ಈ ಥರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಈ ಥರ ನೋಡಿ, ಸ್ವಲ್ಪ ಅಂದರೆ ಪುರಿಗೆ ನಾವು ಲಟ್ಟಿಸ್ಕೊಳ್ತೀವಿ ಗೋಲ್ಕ ಲಟ್ಟಿಸ್ಕೊತೀವಿ, ಇದು ಸ್ವಲ್ಪ ಅಗಲವಾಗಿ ಮತ್ತು ಉದ್ದುದ್ದಾಗಿ ಸ್ವಲ್ಪ ಲಟ್ಟಿಸ್ಕೋಬೇಕು. ನೋಡಿ ಒಂದು ಸರ್ತಿ ಉದ್ದಾಗೆ ಲಟ್ಟಿಸ್ಕೊಂಡು ನಂತರ ಸೈಡಲ್ಲಿ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೋಬೇಕು. ನೋಡಿ ತೆಳುವಾಗಿ ಇರಬೇಕು, ತೆಳುವಾಗಿ ಇದ್ರೇ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನಿಮಗೆ ದೊಡ್ಡ ಸೈಜಲ್ಲಿ ಬೇಕು ಅಂತ ಅಂದರೆ ನೀವು ದೊಡ್ಡದು ಕೂಡ ಮಾಡ್ಕೊಳ್ಳಿ, ಸಣ್ಣ ಸೈಜಲ್ಲಿ ಬೇಕು ಅಂತಂದರೆ ಸಣ್ಣದಾಗಿ ಕೂಡ ಮಾಡ್ಕೊಳ್ಳಿ. ನೋಡಿ ಇದಿಷ್ಟು ನಾನು ತೊಗೊಂಡಿದ್ದೀನಿ. ಇದೇ ಥರನೇ ಉಳಿದಿರುವಂಥದ್ದು ಎಲ್ಲವನ್ನ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನೋಡಿ ಇದಿಷ್ಟು ತೆಳುವಾಗಿ ಇಷ್ಟು ಸೈಜಲ್ಲಿ ಒಂದೇ ರೀತಿಯಲ್ಲಿ ಇದ್ದರೆ ಸಾಕು. ನೋಡಿದ್ರಲ್ವ, ಇವಾಗ ಉಳಿದಿರೋದು ಸ್ವಲ್ಪ ನಾನು ನಂತರ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ಒಂದೇ ಸರ್ತಿ ಎಲ್ಲನೂ ಮಾಡಿ ಇಟ್ಕೊಂಡ್ಬಿಟ್ರೆ ಗಟ್ಟಿ ಆಗಿಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ. ಇದಿಷ್ಟು ಲಟ್ಟಿಸಿ ಇಟ್ಕೊಂಡಿರೋದ ಎಲೆ ಅಂತ ಕೂಡ ಕರಿತೀವಿ. ಈ ಥರ ನಾವು ಲಟ್ಟಿಸಿ ಇಟ್ಕೊಂಡಿರೋದನ್ನು ಈ ಥರ ಅಗಲವಾಗಿ ಹಾಕ್ಕೊಂಡು ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಅಂದರೆ 1 ಟೇಬಲ್ಸ್ಪೂನಷ್ಟು ನೋಡಿ ಇವಾಗ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ನೋಡಿ 1 ಟೇಬಲ್ಸ್ಪೂನಷ್ಟು ಶೇಂಗಾ ಪುಡಿನ ಈ ಥರ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿರುತ್ತೆ. ಇವಾಗ ಸೈಡಲ್ಲೆಲ್ಲ ಈ ಥರ ಬಂದಿರುತ್ತಲ್ವ, ಅದನ್ನು ನೀಟಾಗಿ ಈ ಥರ ಮಾಡ್ಕೊಳ್ಬೇಕು. ನೋಡಿ
ನೋಡಿ ಈ ಥರ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ. ನೋಡಿ ಇವಾಗ ನೀರನ್ನು ಒಂದು ಸೈಡಲ್ಲಿ ಎಲೆಗೆ ಹಸ್ತಾ ಇದ್ದೀನಿ, ಅಂದರೆ ಇಲ್ಲಿ ಲಟ್ಸಿ ಇಟ್ಕೊಂಡಿರೋದ್ರಲ್ಲಿ ಒಂದು ಸೈಡಿಗೆ ಮಾತ್ರ ಹಸ್ತಾ ಇದ್ದೀನಿ. ಪೂರ್ತಿಯಾಗಿ ಹಚ್ಕೊಂಡ್ಬಿಟ್ರೆ ತುಂಬಾ ತಂಪಾಗಿಬಿಡುತ್ತೆ, ಹಾಗಾಗಿ ಹರಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಸೈಡಲ್ಲಿ ಮಾತ್ರ ನಾನು ನೀರು ಹಚ್ಕೊಂಡು ಈ ಥರ ಪ್ರೆಸ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಹತ್ತಕ್ಕಬೇಕು. ಹತ್ತಿದ್ರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಚ್ಕೊಳ್ಳೋದು, ಗಟ್ಟಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ಥರ ಇದ್ದರೆ ಸಾಕು. ಇವಾಗ ಉಳಿದಿರೋದು ಕೂಡ ಇದೇ ಥರನೇ. ನೋಡಿ ಒಂದೇ ಸೈಡಲ್ಲಿ ನೀರನ್ನ ಹತ್ಕೊಳ್ಳಿ. ನೀರು ಹತ್ಕೊಂಡ ನಂತರ ಈ ಥರ ಮೇಲೆ ಮಡಿಚ್ಕೊಂಡು ಪ್ರೆಸ್ ಮಾಡಬೇಕು, ಅಂದರೆ ಚೆನ್ನಾಗಿ ಹತ್ತಿರಬೇಕು. ನೋಡಿ ಇವಾಗ ಉಳಿದಿರೋದು ಕೂಡ ನಾನು ಇದೇ ರೀತಿಯೇ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ ಯಾವುದೇ ಥರದ ಹಬ್ಬದಲ್ಲಿ ಕರ್ಚಿಕಾಯಿ ಬೇಕಾಗತ್ತಲ್ವ, ಅಂದರೆ ಸ್ವೀಟ್ ರೆಸಿಪಿನೇ ಇರುತ್ತೆ ಹಬ್ಬಗಳಲ್ಲಿ. ಅವಾಗ ಇದನ್ನು ಕೂಡ ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಣ್ಣೆ ಕಾದಿದ್ದೀವಿಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ. ಹಿಟ್ಟು ಮೇಲುಗಡೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗತ್ತೆ. ನಂತರ ಒಂದೊಂದಾಗಿ ನೋಡಿ ಮಾಡಿರುವಂಥ ಕರ್ಚಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಕೆಂಪಗಾಗೋ ಥರ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಈ ಥರ ಉಬ್ಬಿ ಬರುತ್ತೆ. ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಉಳಿದಿರೋದು ಕೂಡ ನಾನು ಇದೇ ರೀತಿಯೇ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಗ್ಯಾಸು ಸ್ವಲ್ಪ ಮೀಡಿಯಮ್ದಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡತ್ತೆ ಒಳಗಡೆ ಎಲ್ಲ. ನೋಡಿ ಇವಾಗ ಈ ಥರ ಕೆಂಪದಾಗಿ ಉಬ್ಬಿ ತುಂಬ ಚೆನ್ನಾಗಿ ಇರುತ್ತೆ. ಇವಾಗ ತೆಗಿತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಮಡಿಚಿ ಇಟ್ಕೊಂಡಿರುವಂಥ ಮತ್ತೆ ಕರ್ಜಿಕಾಯಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಮೊದಲು ಯಾವ ಥರ ನಾವು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಅದೇ ರೀತಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿರಬೇಕು, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಎಷ್ಟು ದಿನ ಇಟ್ಟರೂ ನಾವು ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜಸ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುವಂಥ ಕರ್ಜಿಕಾಯಿ ರೆಡಿ ಆಗುತ್ತೆ. ನೋಡಿದ್ರಲ್ವ ಇದಿಷ್ಟ ಆಗಿದೆ. ನೋಡಿ ಆರಬೇಕು, ಆರಾದಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನಾನು ತೋರಿಸ್ಬೇಕಲ್ವ, ಹಾಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೋಡಿದ್ರಲ್ವ ಸಿಂಪಲ್ ರೆಸಿಪಿ, ಸಂಕ್ರಾಂತಿ ಸ್ಪೆಷಲ್ಲಾಗಿ ಸ್ವೀಟ್ ರೆಸಿಪಿ ಕರ್ಜಿಕಾಯಿ. ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಬೆಲ್ಲದ ಕರ್ಜಿಕಾಯಿ ಅಂದರೆ ಶೇಂಗಾ ಕಾಳನ್ನ ಹಾಕಿ ಮಾಡಿರುವಂಥ ಕರ್ಜಿಕಾಯಿ ಎಲ್ಲರಿಗೂ ಇಷ್ಟ ಆಗುತ್ತೆ.